हेलो एव्रिवन, वेलकम बैक टू माय चैनल। नान अनन्या। इवतिन वीडियो दली नानु डेली व्लॉग शेयर मारता इदेने। तुम्बा दिनगळ नंतर सेवतु नम्मनेगे गेस्ट बर्ता इद्रु, अदक्के नानु फिश मील प्रिपेर माड्वा अंत, अंद्रे मील अंतल्ल ओंदु साइड डिश फिश इंद। सो फर्स्ट नानु ओंदु मसाला फ्राई मारता इदेने, इदु बंगुडे मीनिदु। सो अल्ली फस्ट नानोंदु एरडु हिडियष्टु ಹುರಿದಿರೋ ಅಂಥ ಮೆಣಸು ಹಾಕಿದ್ದೇನೆ, ಬ್ಯಾಡಗಿ ಮೆಣಸು. ನೆಕ್ಸ್ಟು ಒಂದು 5-6 ಟೇಬಲ್ ಸ್ಪೂನಷ್ಟು ಹುರಿದಿರೋ ಕೊತ್ತಂಬರಿ ಬೀಜ ಹಾಕ್ತಾ ಇದ್ದೇನೆ. ಹುರಿದಿರೋದೇ ನೀವು ನೋಟ್ ಮಾಡ್ಕೊಳ್ಳಿ. ಎಲ್ಲನೂ ಡ್ರೈ ರೋಸ್ಟೆಡ್ ಇಂಗ್ರೀಡಿಯೆಂಟ್ಸ್ ಅಥವಾ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಹುರಿದಿರೋ ಅಂಥದ್ದು. ಈಗ 1/4 ಟೀ ಸ್ಪೂನಷ್ಟು ಮೆಂತೆ ಹಾಕಿದ್ದೇನೆ, ಹಾಗೆ 1/2 ಟೀ ಸ್ಪೂನಷ್ಟು ಅರಿಶಿನ. ಮೀನಿಗೆ ತುಂಬ ಇಂಪಾರ್ಟೆಂಟ್, ಏನೇ ಮಿಸ್ ಮಾಡಿದ್ರು ಅರಿಶಿನ ಅಂತೂ ಮಿಸ್ ಮಾಡಬಾರ್ದು. ಸೊ ಈಗ ನೋಡಿ, ಇಷ್ಟು ನಾನು ಹುಳಿ ಹಾಕ್ತಾ ಇದ್ದೇನೆ, ಹುಣಸೆ ಹಣ್ಣು. ಏಕೆಂದರೆ ಮಸಾಲ ಫ್ರೈಯಲ್ಲಿ ಸ್ವಲ್ಪ ಹುಳಿ ಡಾಮಿನೆಂಟ್ ಆಗಿರ್ತದೆ, ಹುಳಿ ಖಾರ. ಸೊ ನಾನು ಇಷ್ಟು ಹುಳಿ ಹಾಕ್ತಾ ಇದ್ದೇನೆ. ಇದು 1 kg ಮೀನಿಗೆ ನಾನು ಅಳತೆ ತೋರಿಸ್ತಾ ಇರೋದು. ಈಗ ಇದನ್ನು ಫಸ್ಟ್ ಒಂದು ಡ್ರೈ ಪೌಡರ್ ಮಾಡ್ಕೊಳ್ವಾ. ನೆಕ್ಸ್ಟ್ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಸೇರಿಸ್ತಾ ಇದ್ದೇನೆ. ನೀವು ಹುಳಿ ಉಪ್ಪು ಆದರೂ ಯೂಸ್ ಮಾಡ್ಬೋದು, ನೋ ಪ್ರಾಬ್ಲಮ್. ಹಾಗೆ ಇದನ್ನು ನೀರು ಹಾಕಿ ಫೈನ್ ಪೇಸ್ಟ್ ಮಾಡ್ಕೊಂಡು ಬರಬೇಕು. ಓಕೆನಾ? ಒಂದು ಸ್ವಲ್ಪ ಚೂರು ಮೆಣಸಿನ ಬೀಜ ಎಲ್ಲ ಏನಾದರೂ ಫ್ರೈನ್ ಪೇಸ್ಟ್ ಆಗ್ತಾ ಇಲ್ಲ ಅಂದರೆ ಪರವಾಗಿಲ್ಲ, ಅದರ್ವೈಸ್ ಹೀಗೆ ಫೈನ್ ಪೇಸ್ಟ್ ಮತ್ತು ಥಿಕ್ ಪೇಸ್ಟ್ ಮಾಡ್ಕೊಂಡು ಬರಬೇಕು. ತುಂಬ ನೀರು ಆ್ಯಡ್ ಮಾಡಬಾರ್ದು. ಅಫ್ಕೋರ್ಸ್ ಮೆಣಸಿಗೆ ಸ್ವಲ್ಪ ಜಾಸ್ತಿನೇ ನೀರು ಹಿಡಿತದೆ, ನೋಡ್ಕೊಂಡು ಬೇಕಾದಷ್ಟೇ ನೀರು ಹಾಕ್ಕೊಂಡು ನೀವು ಪೇಸ್ಟ್ ಮಾಡ್ಕೊಂಡು ಬರಬೇಕು. ಹಾಗೆ ಮಿಕ್ಸಿ ಕೆಲಸ ಆಯಿತು ಅಂತ ನಾನು ಇದನ್ನು ಸೈಡಿಗೆ ಇಡ್ತಾ ಇದ್ದೇನೆ. ಈಗ ಇಲ್ಲಿ ನಾನು ನೋಡಿ ಬಂಗುಡೆ ಮೀನು ತಗೊಂಡಿದ್ದೇನೆ, 1 kg. 6-7 ಮೀನಿತ್ತು, ಮೀಡಿಯಮ್ ಸೈಜ್ದು. ಅದನ್ನು ನಾನು ಹೀಗೆ ಉದ್ದಕ್ಕೆ 2 ಕಟ್ ಮಾಡಿದ್ದೇನೆ. ಓಕೆನಾ? ಇದರಿಂದ ಬೇಗ ಉಪ್ಪು ಖಾರ ಹಿಡಿತದೆ ಮೀನಿಗೆ, ಹಾಗೆ ತಿನ್ನೋದಕ್ಕೂ ತುಂಬ ಜಾಸ್ತಿ ಅನಿಸೋದಿಲ್ಲ. ಒಂದು ಮೀನು ಫುಲ್ ನೀವು ಯೂಸ್ ಮಾಡೋದಕ್ಕಿಂತ ಹೀಗೆ ಮಾಡಿದರೆ ಒಂದು ಸತಿ ಮಾಡಿ ನೋಡಿ, ಯುನೀಕ್ ಆಗಿರ್ತದೆ. ಈಗ ನಾನು ಸೇಮ್ ಆ ಪಾತ್ರೆಗೆ, ಮೀನಿದ್ದ ಪಾತ್ರೆಗೇ ಮಸಾಲೆ ಹಾಕ್ಕೊಳ್ತಾ ಇದ್ದೇನೆ. ಎಲ್ಲ ಮಸಾಲೆ ನಾನು ಕಡ್ದಿರೋದು ಹಾಕಿದೆ. ಹಾಗೆ ಏನು ಉಳಿದಿತ್ತಲ್ಲ ಜಾರಲ್ಲಿ, ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ನೋಡಿ, ಆ ನೀರನ್ನ ನಾನು ಸಪ್ರೇಟಾಗಿ ಎತ್ತಿಡ್ತಾ ಇದ್ದೇನೆ ಒಂದು ಬೌಲಲ್ಲಿ. ಇದು ಮುಂದೆ ಯೂಸ್ ಆಗ್ತದೆ, ನಾನು ತೋರಿಸ್ತೇನೆ ಯಾಕೆ ಅಂತ. ಸೊ ಈಗ ಮತ್ತೆ ಬ್ಯಾಕ್ ಟು ಫಿಶ್ ಮಸಾಲ ಫ್ರೈ. ಇಲ್ಲಿ ನಾನು 1 tbsp ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೇನೆ. ನೀವು ಬೇಕಂದರೆ ಕಡಿಯುವಾಗನೇ ಹಾಕ್ಕೊಳ್ಬೋದು, ಹಾಗಾದರೂ ಮಾಡ್ಬೋದು. ಹಾಗೆ ರುಚಿಗೆ ಉಪ್ಪು ನೋಡ್ಕೊಳ್ಳಿ, ಏನಾದರೂ ಹೆಚ್ಚು ಕಮ್ಮಿ ಇದ್ದರೆ ಇಲ್ಲೇ ನೀವು ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇದನ್ನು ಕ್ಲೀನಾಗಿ ಫಿಶ್ಗೆ ಅಪ್ಲೈ ಮಾಡಬೇಕು, ಹಿಂದೆ ಮುಂದೆ ಮೇಲೆ ಕೆಳಗೆ ಎಲ್ಲ ಅದು ಪರ್ಫೆಕ್ಟಾಗಿ ಕೋಟ್ ಆಗಬೇಕು. ಪ್ರತಿಯೊಂದು ಮೀನಿನ ತುಂಡನ್ನು ನೀವು ಎತ್ಕೊಂಡು ಹೀಗೆ ನೋಡಿ ಸವರ್ಬೇಕು, ಅದಕ್ಕೆ ತುಂಬ ಪ್ರೀತಿಯಿಂದ ಹೀಗೆ ಮ್ಯಾರಿನೇಟ್ ಮಾಡಿ ಇಡಬೇಕು. ಓಕೆನಾ? ಇದರಿಂದ ಏನಂದರೆ, ನೀವು ಸ್ವಲ್ಪ ಟೈಮಲ್ಲಿ ಮಾಡಿದರೂ ಬೇಗ ಉಪ್ಪು ಖಾರ ಹಿಡಿತದೆ ಮೀನಿಗೆ. ಅಷ್ಟೇ ನಾನು ಈ ಪರ್ಪಸಲ್ಲಿ ಮಾಡಿದ್ದು. ಬೇಕಾದ್ರೆ ನೀವು ಫುಲ್ ಫಿಶ್ ತಗೊಳ್ಬೋದು, ಹಾಗೆ ಸೇಮ್ ಮಸಾಲ ನೀವು ಬೇರೆ ಫಿಶ್ಗೂ ಟ್ರೈ ಮಾಡ್ಬೋದು. ಇವನ್ ನಂಗೆ ಹೇಳ್ತಾರಲ್ಲ ಸೋಲ್ ಫಿಶ್, ಅದಕ್ಕೆ ಮಾಡ್ಬೋದು, ಪಾಂಫೆಟ್ಟಿಗೆ ಮಾಡ್ಬೋದು, ಅಂಜಲ್ಗೆ ಮಾಡ್ಬೋದು, ಸೇಮ್ ರೆಸಿಪಿ. ಓಕೆನಾ? ಈಗ ಅದನ್ನು ಮುಚ್ಚಲ ಮುಚ್ಚಿ ಒಂದು ಸೈಡಲ್ಲಿ ಇಡ್ತಾ ಇದ್ದೇನೆ. ನೆಕ್ಸ್ಟ್ ಇಲ್ಲಿ ನಾನು ಸ್ವಲ್ಪ ಬೂತಾಯಿ ತಗೊಂಡಿದ್ದೆ ಮತ್ತಿ. ಸೊ ಅದಕ್ಕೆ ನಾನು ಅಕ್ಕಿ ಕಡ್ದಿರೋ ಮಸಾಲೆ ಹಾಕ್ತಾ ಇದ್ದೇನೆ. ಇದು ನಾನು ಪ್ರಿವಿಯಸ್ ತೋರಿಸಿದ್ದೇನೆ. ನಾನು ಬೇಕಾದ್ರೆ ಆ ಚಾನಲ್ ಸಾರಿ ಆ ವಿಡಿಯೋ ಲಿಂಕ್ನ ನಾನು ಐ ಕಾರ್ಡಲ್ಲಿ ಹಾಕಿರ್ತೇನೆ ಅಥವಾ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ, ಚೆಕ್ ಮಾಡ್ಕೊಳ್ಳಿ. ಇದು ನಮ್ಮ ಕಡೆ ನಮ್ಮೂರಲ್ಲಿ ಮಂಗಳೂರಲ್ಲಿ ಪೋಡಿ ನಾವು ಏನು ಮಾಡ್ತೇವೆ ಬಜ್ಜಿ, ಅದರ ಹಿಟ್ಟು. ಇದು ಸ್ವಲ್ಪ ಮೀನಿಗೆ ಸ್ವಲ್ಪ ಖಡಕ್ಕಾಗಿ ಮಾಡಬೇಕು, ಉಪ್ಪು ಖಾರ ಎಲ್ಲ ಸ್ವಲ್ಪ ಜಾಸ್ತಿ ಇರಬೇಕು. ಇದು ಸ್ವಲ್ಪ ಥಿಕ್ಕಿತ್ತು ಅಂತ ನಾನು ಒಂದು ಸ್ವಲ್ಪ ನೀರು ಹಾಕ್ಕೊಂಡೆ. ಆಯಿತಾ? ಈಗ ಇದನ್ನು ಒಂದು ಸತಿ ಮಿಕ್ಸ್ ಮಾಡ್ಕೊಳ್ವಾ. ಹಾಗೆ ಉಪ್ಪು ಬೇಕಾದ್ರೆ ಸೇರಿಸ್ಬೋದು ನೀವು. ನಾನು ಉಪ್ಪು ಸ್ವಲ್ಪ ಹಾಕ್ಕೊಂಡು ಇದನ್ನು ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಎಲ್ಲನೂ ಅಷ್ಟೇ, ನೀವು ಕೈಯಲ್ಲಿ ಎಷ್ಟು ಮಿಕ್ಸ್ ಮಾಡ್ತಿರಲ್ಲ ಅದು ಟೇಸ್ಟ್ ಅಷ್ಟೇ ಚೆನ್ನಾಗಿರ್ತದೆ. ನೀವು ಟ್ರೈ ಮಾಡ್ಬೋದು ಒಂದ್ಸತಿ, ಸ್ಪೂನಿಂದ ಮಿಕ್ಸ್ ಮಾಡೋದಕ್ಕೂ ಒಂದ್ಸತಿ ಪ್ರೀತಿಯಿಂದ ಕೈಯಲ್ಲಿ ಮಿಕ್ಸ್ ಮಾಡೋದಕ್ಕೂ ತುಂಬ ಡಿಫ್ರೆನ್ಸ್ ಇರ್ತದೆ. ಈಗ ಇದನ್ನು ನೋಡಿ, ಒಂದು ಹದಕ್ಕೆ ತಂದಾಯ್ತು ನಾನು ಈ ಕನ್ಸಿಸ್ಟೆನ್ಸಿಗೆ. ಈಗ ಇದಕ್ಕೆ ಕ್ಲೀನ್ ಮಾಡಿರೋವಂಥ ಬೂತಾಯಿ ಮೀನನ್ನ ಹಾಕ್ಕೊಳ್ತಾ ಇದ್ದೇನೆ. ನಾನಿಲ್ಲಿ 1/2 kg ಮೀನು ತಗೊಂಡಿದ್ದೇನೆ, ಅದರಲ್ಲಿ ಎಷ್ಟು ಬಂತು ನನಗೆ ಎಕ್ಸಾಕ್ಟ್ ನೆನಪಿಲ್ಲ, ಬಟ್ 1/2 kg ಮೀನಲ್ಲಿ ಈ ಹಿಟ್ಟು ಸಾಕು. ಓಕೆನಾ? ಈಗ ಸ್ವಲ್ಪ ಸ್ವಲ್ಪನೇ, ಒಂದು ಸತಿನೇ 1/2 kg ಹಾಕ್ಕೊಳ್ಬೇಡಿ, ಸ್ವಲ್ಪ ಸ್ವಲ್ಪನೇ ಮೀನು ಎತ್ಕೊಂಡು ಒಂದೊಂದಕ್ಕೆ ಇದು ಹಾಗೆ ಚೆನ್ನಾಗಿ ಕೋಟ್ ಮಾಡಬೇಕು. ನೀವು ಬೇಕಂದರೆ ನೀವು ಇದಕ್ಕೆ ಮಾರ್ಕ್ಸ್ ಎಲ್ಲ ಮಾಡ್ಬೋದು, ಅಂದರೆ ಸ್ಲಿಟ್ಸ್ ಮಾಡ್ಬೋದು. ನಾನಿಲ್ಲಿ ಮಾಡಲಿಲ್ಲ, ಯಾಕಂದರೆ ಸ್ವಲ್ಪ ಟೈಮ್ ಇತ್ತು, ಅದು ಎಳೀತದೆ ಅಂತ ಉಪ್ಪು ಖಾರ.
ನಾನು ಹಾಗೇನೆ ಮೀನು ಹಾಕ್ತಾ ಇದ್ದೇನೆ ನೋಡಿಗಿನ ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡಬೇಕು ಹೀಗೆ ಮೀನು ಒಳಗಡೆ ಎಲ್ಲ ಮಸಾಲೆ ತುಂಬಬೇಕು ಆಗಲೇ ಅದು ಮೀನಿಗೆ ಹಿಡಿಯೋದು ಮಸಾಲೆ ಆಯ್ತಾ ಇದೇನು ದೊಡ್ಡ ರಾಕೆಟ್ ಸೈನ್ಸ್ ಅಲ್ಲ ಎಲ್ಲದಕ್ಕೂ ಹೀಗೇನೆ ಮಾಡ್ತೀರಾ ಅಂದ್ಕೊಳ್ತೀನಿ ನಾನು ಈಗ ಇದನ್ನು ಒಂದು ಸೈಡಲ್ಲಿ ಇಡುವ ಮತ್ತೆ ಆಚೆ ತುಂಬ ಬಿಸಿಲಿತ್ತು ನೈಟ್ ಅಷ್ಟೇ ಚಳಿ ಇರ್ತದೆ ದೀಪಾವಳಿ ನಂತರ ವೆದರ್ ತುಂಬ ಚಳಿಗೆ ಹೋಗಿದೆ ವಿಂಟರ್ ಸೀಸನ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಆದರೆ ಯಾವ ಸೀಸನ್ ಇದ್ರೇನು ನಮಗೆ ಪಾತ್ರೆ ಕೆಲಸ ಅಂತೂ ಮುಗಿಯೋದೇ ಇಲ್ಲ ಅಲ್ವಾ ನೀವು ಅಗ್ರಿ ಮಾಡ್ತೀರಾ ಹಾಗಾದರೆ ಕಾಮೆಂಟಲ್ಲಿ ಹೇಳಿ ನೀವು ಎಷ್ಟೇ ವೆದರ್ ಹೇಗೇ ಇರಲಿ ನಿಮ್ಮ ಈ ಕೆಲಸಗಳು ಡೈಲಿ ರೂಟೀನ್ಗಳು ಚೇಂಜ್ ಅಂತೂ ಆಗೋದೇ ಇಲ್ಲ ಅಲ್ವಾ ನಮ್ಮದು ಪಾತ್ರೆ ತೊಳೆಯೋದು ಗುಡಿಸೋದು ಒರೆಸೋದು ಇದು ಇದ್ದಿದ್ದೆ ಒಂದು ಹುಡುಗಿ ಅಂದಮೇಲೆ ಅವಳು ತಾಯಿ ಮನೇಲಿ ಕಲ್ತಿರ್ತಾಳೋ ಇಲ್ವಾ ಇದನ್ನೆಲ್ಲ ಬಟ್ ಗಂಡನ ಮನೆಗೆ ಒಂದು ಸತಿ ಮದುವೆ ಆಗಿ ಹೋದ್ಮೇಲೆ ಖಂಡಿತ ಎಲ್ಲನೂ ನಮಗೆ ಇನ್ಬಿಲ್ಟ್ ಇತ್ತೇನೋ ಅಂತ ನಾವು ಅಷ್ಟು ಒಂದು ಎಫಿಷಿಯನ್ಸಿಯಲ್ಲಿ ಮಾಡ್ತೇವೆ ಪ್ರತಿಯೊಂದು ಕೆಲಸನೂ ಸೊ ಇದೂ ಒನ್ ಆಫ್ ದೆಮ್ ಅಂತ ಅಂದ್ಕೊಳ್ತೇನೆ ಯಾಕಂದರೆ ಪಾತ್ರೆ ತೊಳೆಯೋದು ಅದು ಈಸಿ ಟಾಸ್ಕ್ ಅಲ್ಲ ನೋಡೋರಿಗೆ ಏನು ಪಾತ್ರೆ ತೊಳೆಯೋದಾ ಅಂತ ಅನ್ನಿಸ್ಬೋದು ಬಟ್ ಇದು ಒಂದು ಶ್ರದ್ಧೆಯಿಂದ ಮಾಡಬೇಕಾಗ್ತದೆ ಕ್ಲೀನಾಗಿ ಮಾಡಬೇಕಾಗ್ತದೆ ಹಾಗೆ ಯಾರಿಗೂ ಬೈಕೊಳ್ಳದೆ ಮಾಡಬೇಕಾಗ್ತದೆ ಯಾಕಂದರೆ ಯಾಕೆ ಈ ಮಾತು ಹೇಳಿದೆ ಅಂದರೆ ಮನೇಲಿ ನೀವು ಎರಡೇ ಜನ ಇರಲಿ ನಾಲ್ಕೇ ಜನ ಇರಲಿ ಅದು ಹೇಗೆ ಪಾತ್ರೆ ತುಂಬ್ತದ ಸಿಂಕಲಿ ಅಂತ ಗೊತ್ತೇ ಆಗೋದಿಲ್ಲ ಸೊ ನಾವು ಪಾತ್ರೆ ತೊಳೆಯೋಗಿ ಬೈಕೊಳ್ತೇವೆ ಮೋಸ್ಟ್ಲಿ ಎಷ್ಟು ತೆಗಿತಾರೆ ಪಾತ್ರೆ ಲೋಟೆ ಮಕ್ಕಳು ಅಂತೆ ಸ್ಪೆಷಲಿ ದೊಡ್ಡವರಿದ್ರೆ ಗೊತ್ತಿಲ್ಲ ಮಕ್ಕಳು ಅಂತೂ ತುಂಬ ಒಂದೊಂದಕ್ಕೂ ಒಂದೊಂದಕ್ಕೂ ಲೋಟೆ ಪಾತ್ರೆ ಪಿಂಗಾಣಿ ಪ್ಲೇಟ್ ಈ ಥರ ತೆಗೆಯೋದು ಮಾಡ್ತಾ ಇರ್ತಾರೆ ಬಟ್ ಕೆಲಸ ನಮಗೆ ಅದಕ್ಕೆ ನಾನು ಹೇಳಿದೆ ಆದಷ್ಟು ಬೈಕೊಳ್ಳದೆ ಈ ಕೆಲಸನ ಪ್ರೀತಿಯಿಂದ ಮಾಡೋದು ಒಂದು ಟಾಸ್ಕ್ ಅಂತ ಸೊ ಇದು ಇದ್ದಿದ್ದೆ ಮನೆಗೆ ಗೆಸ್ಟ್ ಬರಲಿ ನಾವೇ ಇರಲಿ ಯಾರೇ ಇರಲಿ ಪಾತ್ರೆ ಈ ಸಿಂಕ್ ಅಂತೂ ಅಕ್ಷಯ ಪಾತ್ರೆ ಅಂತ ನಂಗೆ ಒಂದೊಂದ್ಸತಿ ಅನಿಸ್ತದೆ ನಾಲ್ಕು ಪಾತ್ರೆ ತೊಳೆದು ಹೋಗಿರ್ತೇವ ಅದು ಹೇಗೆ ಮತ್ತೆ ಸಿಂಕ್ ಫಿಲ್ ಆಗ್ತದೆ ಅಂತ ಗೊತ್ತಾಗೋದಿಲ್ಲ ಗೆಸ್ಟ್ ಇದೆ ಅಂತೂ ಇವನ್ ವರ್ಸ್ಟ್ ಸೊ ಏನೂ ಮಾಡಲಿಕ್ಕೆ ಆಗೋದಿಲ್ಲ ವಿ ಹ್ಯಾವ್ ಟು ಡೂ ಇಟ್ ಹಾಗೆ ನಾನು ಈ ಕೆಲಸ ನಡುವಲ್ಲಿ ಸ್ವಲ್ಪ ಮ್ಯಾರಿನೇಟ್ ಆಗ್ತಾ ಇತ್ತಲ್ಲ ಅಷ್ಟೊತ್ತು ನಾನು ಈ ಪಾತ್ರೆ ತೊಳೆ ಕೆಲಸ ಮಾಡ್ತದೆ ಯಾಕೆಂದರೆ ಇನ್ನೂ ಸಿಂಕ್ ಫಿಲ್ ಆದರೆ ಪಾತ್ರೆ ತೊಳೆಯೋದಕ್ಕೇ ಜಾಗ ಇರೋದಿಲ್ಲ ಸೊ ನಾನು ಇದನ್ನು ಸಾಲ್ಟ್ ಮಾಡ್ತಾ ಇದ್ದೆ ನೆಕ್ಸ್ಟ್ ನಾನೊಂದು ಒಳ್ಳೆ ರಸಮ್ ರೆಸಿಪಿ ತೋರಿಸ್ತಾ ಇದ್ದೇನೆ ಪ್ಲೀಸ್ ನೀವು ಅದನ್ನು ಟ್ರೈ ಮಾಡಲೇಬೇಕು ತುಂಬ ಸಿಂಪಲ್ ಒಂದು ಒನ್ ಪಾಟ್ ರಸಮ್ ಹೇಳ್ತಾರಲ್ಲ ಒನ್ ಪಾಟ್ ರಸಮ್ ಇರೋದಿಲ್ಲ ಒನ್ ಪಾಟ್ ಡಿಶ್ ಯಾವುದಾದ್ರೂ ಅದೇ ಥರ ಇದು ಒಂದೇ ಸತಿ ಕುಕ್ಕರಲ್ಲಿ ನೀವು ಬೇಯಿಸಿ ಮಾಡೋವಂಥದ್ದು ಸೊ ನೆಕ್ಸ್ಟು ಅದಕ್ಕೀಗ ಪ್ರಿಪ್ರೇಷನ್ಸ್ ನೋಡುವ ಏನೇನು ಬೇಕು ಅಂತ ಸೊ ನಾನೊಂದು ಮೂರು ಟೊಮ್ಯಾಟೊ ತಗೊಂಡಿದ್ದೇನೆ ಇದು ಟೊಮ್ಯಾಟೊ ರಸಮ್ ಆಗಿರೋದ್ರಿಂದ ಟೊಮೆಟೊ ಸ್ವಲ್ಪ ಜಾಸ್ತಿನೇ ಹಾಕ್ಬೋದು ಹಾಗೆ ಒಂದು ನೀರುಳ್ಳಿ ಒಂದು ಮೂರಿಂದ ನಾಲ್ಕು ಎಸಳು ಬೆಳ್ಳುಳ್ಳಿ ಮತ್ತು ಒಂದು ಮೂರಿಂದ ನಾಲ್ಕು ಕಾಯಿಮೆಣಸು ಬೇವು ಸೊಪ್ಪು ಕರಿಬೇವು ಈಗ ಇದನ್ನೆಲ್ಲ ಫಸ್ಟ್ ಕಟ್ ಮಾಡಿ ಪ್ರಿಪೇರ್ ಮಾಡಿಕೊಳ್ವ ನಾನಿಲ್ಲಿ ಟೊಮೆಟೊ ಬೇರೆ ತರಕಾರಿ ಎಲ್ಲ ಆಲ್ರೆಡಿ ವಾಶ್ ಮಾಡಿ ಇಟ್ಕೊಂಡಿದ್ದೇನೆ ಸೊ ಈಗ ನೀರುಳ್ಳಿ ಸಿಪ್ಪೆ ತೆಗೆದು ಅದನ್ನು ವಾಶ್ ಮಾಡಿಕೊಂಡು ಇದನ್ನು ಕಟ್ ಮಾಡಿಕೊಳ್ವ ನೀವು ಸ್ಲೈಸ್ ಆದರೂ ಮಾಡ್ಬೋದು ಅಥವಾ ಚಾಪ್ ಆದರೂ ಮಾಡ್ಬೋದು ನಿಮಗೆ ಹೇಗೆ ಇಷ್ಟ ಆಗ್ತದೆ ರಸಮಲ್ಲಿ ಜಾಸ್ತಿ ಕಸ ಕಸ ಇರಬಾರ್ದಂದ್ರೆ ನೀವು ಚಾಪ್ ಮಾಡ್ಕೊಳ್ಬೋದು ಓಕೆನಾ ಈಗ ಇದನ್ನು ನಾನು ಕಟ್ ಮಾಡ್ಕೊಳ್ತಾ ಇದ್ದೇನೆ ಸೇಮ್ ವಿತ್ ಟೊಮ್ಯಾಟೊ ನಾನು ಆಗಲೇ ಹೇಳಿದೆ ಇದು ತುಂಬ ಈಸಿ ರೆಸಿಪಿ ಅಂತ ನೀವು ಒಂದ್ಸತಿ ಟ್ರೈ ಮಾಡಿ ಪದೇ ಪದೇ ಇದನ್ನು ಮಾಡೇ ಮಾಡ್ತೀರಾ ಅಷ್ಟು ಟೇಸ್ಟಿಯಾಗಿರ್ತದೆ ಒಂಥರ ಈ ಮದುವೆ ಮನೆಯೆಲ್ಲ ಇರ್ತದಲ್ಲ ರಸಮ್ ಆ ಥರ ಇರ್ತದೆ ಆದರೆ ಯಾವುದೇ ನಾನು ಹೋಮ್ಮೇಡ್ ರಸಮ್ ಪೌಡ್ರ್ ಯೂಸ್ ಮಾಡ್ತಾ ಇಲ್ಲ ಸ್ಟೋರ್ ಪಾಟೇ ಯೂಸ್ ಮಾಡ್ತಾ ಇದ್ದೇನೆ ನಿಮ್ಮ ಹತ್ರ ಇದ್ದರೆ ನೀವು ಮನೆಯಲ್ಲೇ ಮಾಡಿದಂಥ ರಸಮ್ ಪೌಡರ್ನ ಯೂಸ್ ಮಾಡ್ಬೋದು ಓಕೆನಾ ಈಗ ನಾನಿಲ್ಲಿ ಟೊಮ್ಯಾಟೊ ಒಂದು ಕಟ್ ಮಾಡಿ ಅದನ್ನು ಸ್ಲೈಸ್ ಮಾಡ್ತಾ ಇದ್ದೇನೆ ನಮಗೆ ಹೀಗೆ ಇಷ್ಟ ಆಗ್ತದೆ ಸೊ ನಾನು ಹೇಳಿದಾಗೆ ಪ್ರಿಫ್ರೆನ್ಸ್ ನಿಮ್ಮದು ನಿಮಗೆ ಯಾವ ಥರ ಇಷ್ಟ ಆ ಥರ ನೀವು ಕಟ್ಸ್ ಮಾಡ್ಕೊಳ್ಬೋದು ಓಕೆನಾ ಈಗ ಇದು ನೆಕ್ಸ್ಟ್ ಏನಂದರೆ ಇದನ್ನು ಎಲ್ಲದನ್ನೂ ಒಂದೇ ಕುಕ್ಕರ್ಗೆ ಹಾಕಿ ಒಂದು ಎರಡು ವಿಷ್ಲ ಮೂರು ವಿಷ್ಲ ಕೂಗಿಸೋದು ನಾನು ಏನು ಮಾಡ್ತೇನೆ ಅಂದರೆ ಯಾವಾಗಲೂ ನಾನು ಯಾವುದೇ ಬೇಳೆ ಸಾರು ಮಾಡಲಿ ಅಥವಾ ಏನಾದ್ರು ದಾಲ್ ಮಾಡಲಿ ನಾನು ಬೇಳೆನ ಮೊದಲೇ ಪ್ರಿಪೇರ್ ಮಾಡಿಟ್ಕೊಳ್ತೇನೆ ಅಂದರೆ ಸೋಕ್ ಮಾಡಿ ಕ್ಲೀನ್ ವಾಟ್ರಲ್ಲಿ ಫಸ್ಟ್ ವಾಶ್ ಮಾಡಿ ಆಮೇಲೆ ಅದನ್ನು ಸೋಕ್ ಮಾಡಿ ಇಟ್ಬಿಡ್ತೇನೆ ಸೊ ನಾನು ಇಲ್ಲೂ ಹಾಗೇ ಮಾಡಿದೆ ಈಗ ನಾನು ಬೆಳ್ಳುಳ್ಳಿ ಸಿಪ್ಪೆ ಎಲ್ಲ ಬಿಡಿಸ್ಕೊಂಡು ರೆಡಿ ಮಾಡ್ಕೊಂಡಿದ್ದೇನೆ ಹಾಗೆ ಸ್ವಲ್ಪ ಒಂದು ಕಡ್ಡಿಯಷ್ಟು ಬೇವು ಸೊಪ್ಪು ನಾನು ಹೀಗೆ ಕುದಿವಾಗಲೇ ಹಾಕ್ತಾ ಇದ್ದೇನೆ ಇದರಿಂದ ರಸಮ್ಗೆ ಒಳ್ಳೆ ಒಂದು ಅರೋಮಾ ಬರ್ತದೆ ಈಗ ನೋಡಿ ನಾನೊಂದು ಚಿಕ್ಕ ಕುಕ್ಕರ್ಗೆ ಫಸ್ಟ್ ನಾನು ನೆನೆಸ್ಕೊಂಡಿದ್ದ ತೊಗರಿ ಬೇಳೆನ ಹಾಕ್ಕೊಳ್ತಾ ಇದ್ದೇನೆ ಇದು ಆಪ್ಷನಲ್ ನೀವು ಬೇಕಂದರೆ ಹಾಕಿ ನಿಮಗೆ ಬೇಳೆ ರಸಮ್ ಇಷ್ಟ ಆಗೋದಿಲ್ಲ ಅಂದರೆ ನೀವು ಇದನ್ನು ಸ್ಕಿಪ್ ಮಾಡ್ಬೋದು ಆಯಿತಾ ಈಗ ನಾನು ಎಲ್ಲ ಕಟ್ ವೆಜಿಟೇಬಲ್ಸ್ ಹಾಕ್ತಾ ಇದ್ದೇನೆ
ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಹುಣಸೆ ಹಣ್ಣು ಹಾಕಬೇಕು. ಆ ವಿಡಿಯೋಸ್ ಹೇಗೋ ಸ್ಕಿಪ್ ಆಗಿದೆ, ಸೊ ಹುಣಸೆ ಹಣ್ಣು ಒಂದು ರುಚಿಗೆ ತಕ್ಕಷ್ಟು ಹಾಕಬೇಕು. ಮತ್ತು ಇಲ್ಲಿ ನಾನು ಎರಡು ಒಂದು ಬಿಗ್ ಬೌಲ್ ಅಷ್ಟು ದೊಡ್ಡ ಲೋಟೆ ಆದರೂ ತೊಗೋಬೋದು ನೀವು, ಅಥವಾ ಕಂಪ್ಲೀಟಾಗಿ ಅದು ನೀರು ಇರಬೇಕು ಕನ್ಸಿಸ್ಟೆನ್ಸಿ ಅಷ್ಟು ನೀರು ಹಾಕ್ತಾ ಇದ್ದೇನೆ. ಹಾಗೆ ಸ್ವಲ್ಪ ಅರಿಶಿನ ಪೌಡರ್ ಹಾಕಿದೆ. ಈಗ ಇದನ್ನು ಇಟ್ಟು ಬಿಡೋ ಬೇಯಲಿಕ್ಕೆ. ಅಂದರೆ ಒಂದು ನಾನು ಹೇಳಿದಾಗೆ 3-4 ವಿಷಲ್ ಸಾಕು, ಬೇಳೆ ಚೆನ್ನಾಗಿ ಬೇಯ್ತದೆ. ಇನ್ನು ಟೊಮೆಟೊ ನೀರುಳ್ಳಿ ಎಲ್ಲ ಅದು ಬೇಗನೆ ಬೆಂದುಬಿಡ್ತದೆ. ಆಯಿತಾ, ಈಗ ಇದನ್ನು ಒಂದು ಕಡೆ ಇಟ್ಟು ನಾನಿಲ್ಲಿ ಮಸಾಲ ಫ್ರೈಗೆ ಪ್ರಿಪೇರ್ ಮಾಡ್ತಾ ಇದ್ದೇನೆ. ನಾನಿಲ್ಲಿ ಅಯ್ಯನ್ ತವ ಯೂಸ್ ಮಾಡ್ತಿದ್ದೇನೆ. ನೀವು ನಾನ್ ಸ್ಟಿಕ್ ಆದರೂ ಯೂಸ್ ಮಾಡಿಲ್ಲ, ನೀವು ಮನೇಲಿ ಯೂಸ್ ಮಾಡ್ತಿರಾದ್ರೆ ಅದನ್ನೇ ಯೂಸ್ ಮಾಡಿ, ತುಂಬ ಒಳ್ಳೆ ಟೇಸ್ಟ್ ಬರ್ತದೆ. ಓಕೆನಾ, ಈಗ ನಾನಿಲ್ಲಿ ರೆಗ್ಯುಲರ್ ಕುಕ್ಕಿಂಗ್ ಆಯಿಲ್ ಹಾಕಿದ್ದೇನೆ. ಇನ್ನು ಒಂದು ಟಿಪ್ ಅಂದರೆ, ನೀವು ಇದನ್ನು ತೆಂಗಿನೆಣ್ಣೆಲಿ ಮಾಡಿದರೆ ಇನ್ನೂ ಸೂಪರ್ವಾಗಿರ್ತದೆ, ಅಲ್ಟಿಮೇಟ್ ಆಗಿರ್ತದೆ ಟೇಸ್ಟ್. ಬಟ್ ಇದು ಎಲ್ರಿಗೂ ಇಷ್ಟ ಆಗೋದಿಲ್ಲ, ಅದಕ್ಕೋಸ್ಕರ ನಾನು ಯೂಶುವಲ್ ಕುಕ್ಕಿಂಗ್ ಆಯಿಲ್ ಹಾಕಿದ್ದೇನೆ. ಹಾಗೆ ಸಣ್ಣದಾಗಿ ಕಟ್ ಮಾಡಿರೋವಂಥ ನೀರುಳ್ಳಿ ಹಾಕ್ಕೊಳ್ತಾ ಇದ್ದೇನೆ. ಹಾಗೆ ಸ್ವಲ್ಪ ಬೇಸೊಪ್ಪು. ನೋಡಿ, ಈ ಥರ ನೀರುಳ್ಳಿ ಬ್ರೌನ್ ಆಗಬೇಕು. ಇಷ್ಟು ಇದನ್ನು ಫ್ರೈ ಮಾಡಿದ ಮೇಲೆ ಈಗ ನಾವು ಏನು ಮ್ಯಾರಿನೇಟ್ ಮಾಡ್ಕೊಂಡಿದ್ವಲ್ಲ ಬಂಗುಡೆ, ಅದನ್ನು ಹೀಗೆ ಒಂದೊಂದೇ ಹಾಕ್ತಾ ಇದ್ದೇನೆ. ನಂದು ತವಾದಲ್ಲಿ ಒಂದು 3 ಹಿಡಿತದೆ ಅಷ್ಟೇ, ಸೊ ನಾನು ಅಷ್ಟೇ ಹಾಕಿದ್ದೇನೆ. ಓಕೆನಾ, ಈಗ ಇದ್ರ ಮೇಲೆ ನಾವು ಸ್ವಲ್ಪ ಎಕ್ಸ್ಟ್ರಾ ಮಸಾಲನ ಅಪ್ಲೈ ಮಾಡಬೇಕಾಗ್ತದೆ. ಸೇಮ್ ಫಿಶ್ ಬೌಲ್ ಏನಿತ್ತು ಮಿಕ್ಸ್ ಮಾಡಿಟ್ಟಿದ್ದಲ್ಲ ಅದೇ ಮಸಾಲ ಹಾಕ್ಕೊಳ್ಬೇಕಾಗ್ತದೆ. ಈಗ ಇಲ್ಲಿ ನಮ್ಮದು ಈ ಮಿಕ್ಸಿ ಜಾರ್ ತೊಳೆದಿರೋ ನೀರು ಯೂಸ್ ಆಗ್ತದೆ. ನೋಡಿ, ಹೀಗೆ ನೀರನ್ನು ಮೀನು ಸುತ್ತನ್ನು ಹರಡಿ ಇದನ್ನು ಆ ನೀರಲ್ಲಿ ಬೇಯೋದಕ್ಕೆ ಬಿಡಬೇಕು. ನೀವು ಅಕಸ್ಮಾತ್ ಡ್ರೈ ನಿಮಗೆ ಒಂದು ತವಾ ಫ್ರೈ ಬೇಕಂದರೆ ನೀವು ಇಲ್ಲಿ ನೀರು ಸ್ಕಿಪ್ ಮಾಡಿ ಬರೀ ಅದೇ ಮಸಾಲದಲ್ಲಿ ಫ್ರೈ ಮಾಡ್ಬೋದು, ಆಗ ತವಾ ಫ್ರೈ ಆಗ್ತದೆ. ಓಕೆನಾ, ಇದು ಬೇವುಸೊಪ್ಪು ನೀರುಳ್ಳಿ ಏನೂ ಬೇಕಾಗೋದಿಲ್ಲ, ನೀವು ಹಾಗೇ ಮಾಡ್ಬೋದು. ಈಗ ನಾನು ಅದನ್ನು ಒಂದ್ಸರ್ತಿ ಬೇಯಲಿಕ್ಕಿಟ್ಟು ಮತ್ತೆ ಬ್ಯಾಕ್ ಟು ಏನಿರ್ತಾರೆ, ಬ್ಯಾಕ್ ಟು ಪೆವಿಲಿಯನ್, ಬ್ಯಾಕ್ ಟು ನಮ್ಮದು ಪಾತ್ರೆ ತೊಳೆಯೋ ಕೆಲಸಕ್ಕೆ ಅದನ್ನು ಎಡೆಯಲ್ಲಿ ಮಾಡ್ಕೊಂಡು ನೋಡಿ, ಇದೊಂದು 5-7 ನಿಮಿಷ ನೀವು ಒಂದು ಸೈಡ್ ಬೇಯಲಿಕ್ಕೆ ಬಿಡಬೇಕು. ಹಾಗೆ ನಿಧಾನಕ್ಕೆ ಇದನ್ನು ಫ್ಲಿಪ್ ಮಾಡಬೇಕು. ಆಯಿತಾ, ತುಂಬ ಕೇರ್ಫುಲ್ಲಾಗಿ, ಬೇಕಂದರೆ 2 ಸೌಟ್ ಹೆಲ್ಪಿಂದ 2 ಸ್ಪೂನ್ ಹೆಲ್ಪಿಂದ ನೀವು ಫ್ಲಿಪ್ ಮಾಡ್ಬೋದು. ಈಗ ಇದನ್ನು ನಾನು ಉಲ್ಟಾ ಹಾಕಿ ಆದಮೇಲೆ ಮತ್ತೆ ಮುಚ್ಚಲ ಮುಚ್ಚಿಟ್ಟು ಒಂದು 5 ಬೇಯಿಸಿದ್ರೆ ಸಾಕು. ಜಾಸ್ತಿ ಬೇಡ, ಏನಾದರೂ ರೋಸ್ಟ್ ಆಗೋದೇನು ಬೇಡ. ಜಸ್ಟ್ ಅದು ಆ ಮಸಾಲ ಗ್ರೇವಿ ಹಾಗೇ ಇರಬೇಕು, ಹೀಗೆ ಥಿಕ್ ಗ್ರೇವಿ. ಇದೇ ತುಂಬ ಟೇಸ್ಟಿ, ಇದರಲ್ಲೇ ನೀವು ಊಟ ಮಾಡ್ಬೋದು. ಫಿಶು ಬೇಡ, ಬರೀ ಈ ಗ್ರೇವಿಯಲ್ಲೇ ನೀವು ಊಟ ಮಾಡ್ಬೋದು, ಅಷ್ಟು ಟೇಸ್ಟಿಯಾಗಿರ್ತದೆ ಗ್ರೇವಿ. ಓಕೆನಾ, ಈಗ ಮತ್ತೆ ಮುಚ್ಚಿದೆ ಇದನ್ನು, ಮತ್ತೆ ಒಂದು 5 ಸಾಕು. ಆಯಿತಾ, ಈಗ ನೋಡಿ ನಮ್ಮದು ಮಸಾಲ ಫ್ರೈ ರೆಡಿ. ಇಮ್ಮಿಡಿಯೇಟ್ಲಿ ಯಾರಿಗೂ ಪುರುಸೋತಿಲ್ಲ, ಯಾರಿಗೂ ಕಾಯುವಷ್ಟು ಪೇಷನ್ಸ್ ಇರಲಿಲ್ಲ. ಸೊ ನಾನು ಆಗಲೇ ಸರ್ವ್ ಮಾಡಿದೆ ನನ್ನ ಹಸ್ಬೆಂಡ್ಗೆ, ಹಾಗೆ ಗೆಸ್ಟ್ಗಳಿಗೆಲ್ಲ ಸರ್ವ್ ಮಾಡಿದೆ. ಎಲ್ರಿಗೂ ಇಷ್ಟ ಆಯಿತು, ಎಲ್ಲ ಪರ್ಫೆಕ್ಟ್ ಆಗಿದೆ ಅಂದರು. ನಾನೇನು ಮಾಡಿದೆ, ನೆಕ್ಸ್ಟ್ ಬ್ಯಾಚಸ್ ಹಾಗೆ ಪ್ರಿಪೇರ್ ಮಾಡ್ತಾ ಹೋದೆ. ಯಾಕೆ ಸ್ವಲ್ಪ ಟೈಮ್ ಹಿಡಿತದೆ ಅಲ್ವಾ, ತುಂಬ ಜನಕ್ಕೆ ಮಾಡಬೇಕಂದ್ರೆ ತುಂಬ ಟೈಮ್ ಬೇಕು. ಸೊ ನಾನು ನನಗಿದ್ದ ಟೈಮಲ್ಲಿ ನಾನು ಇದನ್ನು ಒಂದು ಕಡೆ ಪ್ರಿಪೇರ್ ಮಾಡ್ತಾ ಹೋದೆ. ಸೊ ಈಗ ನೆಕ್ಸ್ಟ್ ನಾವು ನಮ್ಮದು ಬೇಳೆ ಸಾರಿಗೆ ಬರುವ. ಮತ್ತು ಇದೀಗಲ್ಲಿ ಆಗಿದೆ 3-4 ವಿಷಲ್ ಈ ಗ್ಯಾಪಲ್ಲಿ, ಈಗ ಸ್ಟೀಮು ಹೋಗಿದೆ. ನೋಡಿ, ಈ ಥರ ಇರ್ತದೆ. ಈಗ ನೀವು ಇದಕ್ಕೆ ರಸಂ ಪೌಡರ್, ಇಲ್ಲಿ ನೋಡಿ ನಾನು MTR ರಸಂ ಪೌಡರ್ ಹಾಕ್ತಾ ಇದ್ದೇನೆ. ಇದು ಈ ಬ್ರ್ಯಾಂಡ್ ನಮಗೆ ತುಂಬ ಇಷ್ಟ ಆಗ್ತದೆ, ಸೊ ನಾನು ಇದನ್ನು ಯೂಸ್ ಮಾಡ್ತೇನೆ. ನೀವು ನಿಮ್ಮ ಇಷ್ಟದ ಬ್ರ್ಯಾಂಡ್ ನಾನು ಆಗಲೇ ಹೇಳಿದಾಗೆ ಹೋಮ್ ಮೇಡ್ ಇದ್ದರೆ ಅದನ್ನು ಯೂಸ್ ಮಾಡ್ಬೋದು. ಸೊ ನಾನು 10 ಒಂದು 1/2-3/4 ಪ್ಯಾಕ್ ಹಾಕ್ತಾ ಇದ್ದೇನೆ, ಫುಲ್ ಪ್ಯಾಕೆಟ್ ಹಾಕಲಿಲ್ಲ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಕಲ್ಲುಪ್ಪು ಯೂಸ್ ಮಾಡ್ತಿದ್ದೇನೆ. ಈಗ ಒಂದ್ಸತಿ ಇದನ್ನು ಮಿಕ್ಸ್ ಮಾಡಿಕೊಂಡು ಮತ್ತೆ ಕುದಿಲಿಕ್ಕೆ ಬೀಳಬೇಕು, ಉಪ್ಪು ಕರಗಬೇಕು. ಹಾಗೆ ಮಸಾಲ ಪೌಡರ್ ನಾವೇನು ಹಾಕಿದ್ದೇವೆ ಅದು ಚೆನ್ನಾಗಿ ಕುದಿಬೇಕು, ಅದು ಸಾರಿಗೆ ಕಂಪ್ಲೀಟಾಗಿ ಎಳ್ಕೊಳ್ಬೇಕು. ಈಗ ಇದನ್ನು ಮತ್ತೆ ನಾನು ಗ್ಯಾಸ್ ಮೇಲೆ ಇಟ್ಟು ಕುದಿಲಿಕ್ಕೆ ಬಿಡ್ತಾ ಇದ್ದೇನೆ. ಇದು ಚೆನ್ನಾಗಿ ಕುದಿಬೇಕು, ಒಂದು 5 ಇದು ಕುದಿಬೇಕು. ಈ ಗ್ಯಾಪಲ್ಲಿ ನೀವು ಇದಕ್ಕೆ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಹಾಕ್ಬೋದು. ಹಾಗೆ ನೀರು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಸ್ವಲ್ಪ ನೀರು ನೀವು ಆ್ಯಡ್ ಮಾಡ್ಬೋದು. ಈಗ ಇದಕ್ಕೆ ಒಗ್ಗರಣೆ ಪ್ರಿಪೇರ್ ಮಾಡುವ. ಇಲ್ಲಿ ನಾನು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೇನೆ. ಎಣ್ಣೆ ಬಿಸಿ ಆದ ತಕ್ಷಣ ಸಾಸಿವೆ, ಇದು ಯೂಶುವಲ್ ಒಗ್ಗರಣೆ, ಏನು ಸ್ಪೆಷಲ್ ಇಲ್ಲ. ಸಾಸಿವೆ ಸಿಡಿದ ಮೇಲೆ ಇದಕ್ಕೆ ನೀವು ಒಣಮೆಣಸಿನಕಾಯಿ ಹಾಕ್ಬೋದು. ನಾನಿಲ್ಲಿ ಬ್ಯಾಡಗಿ ಮೆಣಸು ಪೀಸ್ ಮಾಡಿ ಹಾಕ್ಕೊಳ್ತಾ ಇದ್ದೇನೆ. ಹಾಗೆ ಸ್ವಲ್ಪ ಬೆಳ್ಳುಳ್ಳಿ ಒಂದು 3-4 ಎಸ್ಲು, ಮತ್ತು ಕರಿಬೇವು. ಬೇಕಂದರೆ ನೀವು ಹಿಂಗೆ ಹಾಕ್ಕೊಳ್ಬೋದು, ಬಟ್ ಇದು ಆಲ್ರೆಡಿ ರಸಂ ಪೌಡ್ರಲ್ಲಿ ಇರ್ತದೆ ಅಂತ ನಾನು ಹಾಕಲಿಲ್ಲ. ಹಾಕಿದರೆ ತುಂಬ ಜಾಸ್ತಿ ಅನಿಸ್ಬೋದು. ಸೊ ಇಷ್ಟೇ ನಾನು ಏನು ಒಗ್ಗರಣೆ ಪ್ರಿಪೇರ್ ಮಾಡಿದೆ. ನೋಡಿ, ಈಗ ಕರಿಬೇವು ಹಾಕ್ತಾ ಇದ್ದೇನೆ. ಇದು ಹಾಕಿ ಒಂದು ಅದು ಚಟ್ಪಟ ಹೇಳಿದ ತಕ್ಷಣವೇ ನೀವು ಇದನ್ನು ಸಾರಿಗೆ ಹಾಕೊಂಡ್ರೆ ಆಯಿತು, ತುಂಬ ಅದೇನು ಬ್ರೌನ್ ಆಗೋದೆಲ್ಲ ಬೇಡ.
ಓಕೆನಾ. ಈಗ ನೋಡಿ ನಾನು ಸಾರಿಗೆ ಹಾಕ್ಕೊಂಡೆ, ಹಾಗೆ ಕೆಲಸ ಎಲ್ಲರೂ ಮಾಡ್ತಾರೆ ಅಂತ ಅಂದ್ಕೊಳ್ತೇನೆ. ಅದನ್ನೇ ಸ್ವಲ್ಪ ಸಾರಿದ ಪಾತ್ರೆಗೆ ಮುಳುಗಿಸಿ ಒಗ್ಗರಣೆ ಸೌಟನ್ನು ಅದಕ್ಕೆನ ಹಾಗೆ ಇಮ್ಮಿಡಿಯೇಟ್ ಇದನ್ನು ಕ್ಲೋಸ್ ಮಾಡಿಬಿಡಬೇಕು. ಆಗ ಆ ಫ್ಲೇವರ್ಸ್ ಎಲ್ಲ ಲಾಕ್ ಆಗ್ತದೆ, ಸಾರಿಗೆ ಎಳ್ಕೊಳ್ತದೆ. ನೆಕ್ಸ್ಟ್ ನಾವು ಇನ್ನೊಂದು ಫಿಶ್ ಫ್ರೈ ರೆಡಿ ಮಾಡುವ. ಬೂತಾಯಿ ಫಿಶ್ ಏನಿತ್ತಲ್ಲ ನಾನು ಮಿಕ್ಸ್ ಮಾಡಿಟ್ಟಿದ್ದೆ, ಅದನ್ನು ನಾನು ಫ್ರೈ ಮಾಡೋದಕ್ಕೆ ಎಣ್ಣೆ ಬಿಸಿ ಮಾಡಿದ್ದೇನೆ ಆಲ್ರೆಡಿ. ಈಗ ಇದನ್ನು ಹಾಕ್ಕೊಳ್ತಾ ಇದ್ದೇನೆ. ಈ ಸ್ಟೇಜಲ್ಲಿ ನೀವು ಇದನ್ನು ರವಾ ಫ್ರೈ ಆಗೂ ಕನ್ವರ್ಟ್ ಮಾಡ್ಬೋದು, ಸೇಮ್ ರವಾದಲ್ಲಿ ಇದನ್ನು ಹೊರಳಿಸಿ ಫ್ರೈ ಮಾಡ್ಬೋದು. ಬಟ್ ಇಲ್ಲಿ ನಾನು ಇವತ್ತು ಸಿಂಪಲ್ ಫ್ರೈ ಹಾಗೆಯೇ ಮಾಡ್ತಾ ಇದ್ದೇನೆ, ಆಯಿತಾ. ಇಲ್ಲಿ ಒಂದು 3-4 ಹಾಕ್ತಿದ್ದೇನೆ, ತುಂಬ ಓವರ್ಲೋಡ್ ಮಾಡಬಾರ್ದು, ಸ್ವಲ್ಪ ಜಾಗ ಇರಬೇಕು ಅದಕ್ಕೆ. ಈಗ ಇದನ್ನು ಸ್ವಲ್ಪ ಒಂದು ಬ್ರೌನ್ ಕಲರ್ ಬರೋವಷ್ಟು ಫ್ರೈ ಮಾಡಬೇಕು. ಫಸ್ಟ್ ಹಾಕಿದ ಮೇಲೆ ಇದನ್ನು ಡಿಸ್ಟರ್ಬ್ ಮಾಡಬಾರ್ದು, ಸ್ವಲ್ಪ ಹೊತ್ತು ಅದು ನೀಟಾಗಿ ಸೈಡ್ಸ್ ಎಲ್ಲ ಫ್ರೈ ಆದಮೇಲೆ ಆಮೇಲೆ ಉಲ್ಟಾ ಹಾಕಬೇಕು. ಹಾಗೆ ಯಾವುದಾದ್ರೂ ಮೀನಿಗೆ ಎಣ್ಣೆ ತಾಗಲಿಲ್ಲ ಅಂದರೆ ನೀವು ಒಂದು ಸೌಟ್ ಹೆಲ್ಪಿಂದ ಎಣ್ಣೆನ ಅದ್ರ ಮೇಲೆ ಹೀಗೆ ರಟ್ಸ್ತಾ ಇದ್ದರೆ ನೋಡಿ, ಈ ಥರ ಎಣ್ಣೆ ಹಾಕ್ತಾ ಇದ್ದರೆ ಅದು ಸ್ವಲ್ಪ ತಲೆ ಬಿಟ್ಕೊಳ್ತದೆ ಅಂಟಿದ್ರೆ. ಮತ್ತು ನೀವು ಇದನ್ನು ಉಲ್ಟಾ ಹಾಕ್ಬೋದು, ಉಲ್ಟಾ ಹಾಕಿ ಆ ಸೈಡನ್ನು ಬೇಯಿಸ್ಕೊಳ್ಬೇಕು. ಇದು ಅಷ್ಟೇ, ಒಂದು 5-10 ನಿಮಿಷ ನೀವು ಬೇಯಿಸ್ಕೊಂಡ್ರೆ ಸಾಕು. ಈಚ್ ಸೈಡ್ ಅಥವಾ ಕಲ್ಲರ್ ನೋಡಿಕೊಂಡು ಹೈ ಫ್ಲೇಮಲ್ಲಿ ಇಡಬಾರ್ದು, ಮೀಡಿಯಮ್ ಟು ಹೈ ಮಧ್ಯೆ ಇಡಬೇಕು, ಆಯಿತಾ. ಇದನ್ನ ಈ ಕಲ್ಲರ್ ನೋಡ್ಕೊಂಡು ನೀವು ಅಷ್ಟೊತ್ತು ಫ್ರೈ ಮಾಡಬೇಕು. ನೋಡಿ ಇಷ್ಟು ಕಲರ್ ಆದರೆ ಆಯಿತು. ಇದನ್ನು ನನಗೆ ಎತ್ತಿ ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೇನೆ. ತುಂಬ ಟೇಸ್ಟಿ, ತುಂಬ ಕ್ರಿಸ್ಪಿ ಆಗಿರ್ತದೆ ಈ ಫ್ರೈ. ಇದೇನಾದರೂ ನೀವು ಟ್ರೈ ಮಾಡಲಿಲ್ಲ ಅಂದರೆ ಇದನ್ನು ಒಂದ್ಸತಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರ್ತದೆ. ಎರಡು ಫಿಶ್ ರೆಸಿಪಿ ಹಾಗೆ ರಸಮ್ ರೆಸಿಪಿ, ರಸಮ್ ಹಾಗೆ ಫಿಶ್ ಫ್ರೈ ಯಾವತ್ತು ಬೆಸ್ಟ್ ಕಾಂಬಿನೇಷನ್ ಅಂತ ನನಗೆ ಅನ್ನಿಸ್ತದೆ. ಏನಾದರೂ ಸಾರು ಇರಲಿ ಇಲ್ಲದೇ ಇರಲಿ, ರಸಮ್ ಇದ್ದರೆ ಫಿಶ್ ಫ್ರೈಗೆ ಅದು ಗೋಸ್ ವೆರಿ ವೆಲ್, ಹಾಗೆ ಕಾಂಬಿನೇಷನ್ ನಾನು ಹೇಳ್ತಾ ಇರೋದು. ಲಂಚ್ ಆಯ್ತು ನಮ್ಮದು, ನನಗೆ ಅದನ್ನು ಕ್ಯಾಪ್ಚರ್ ಮಾಡಲಿಕ್ಕೆ ಆಗಲಿಲ್ಲ, ಸ್ವಲ್ಪ ಬ್ಯುಸಿ ಆದೆ ಊಟ ಅಂತ ಹೇಳುವಾಗ. ಸೊ ಅದೆಲ್ಲ ಆದಮೇಲೆ ಸಂಜೆ ಹೊತ್ತು ನಾನು ಬೆಡ್ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೆ, ಯಾಕಂದರೆ ನಾನು ಯಾವಾಗಲೂ ಬೆಳಗ್ಗೆ ಎಲ್ಲರೂ ಎದ್ದಮೇಲೆ ಬೆಡ್ಶೀಟ್ ಎಲ್ಲ ಫೋಲ್ಡ್ ಮಾಡಿ ಇಡ್ತೇನೆ. ಬಟ್ ಇವತ್ತು ನನಗೆ ಬೆಡ್ಶೀಟ್ ಚೇಂಜ್ ಮಾಡಲಿಕ್ಕಿತ್ತು, ಹಾಗಾಗಿ ನಾನು ಹಾಗೆ ಬಿಟ್ಟಿದ್ದೆ. ಮತ್ತು ನನ್ನ ಮಗಳು ಸ್ವಲ್ಪ ಹೊತ್ತು ಮಲ್ಕೊಂಡಿದ್ಲು, ಹಾಗೆ ಅದು ಬೆಡ್ಶೀಟ್ ಎಲ್ಲ ಆಚೆ ಈಚೆ ಆಗಿತ್ತು. ಈಗ ನಾನು ಬೆಡ್ಶೀಟ್ ಎಲ್ಲ ಫಸ್ಟ್ ಬ್ಲ್ಯಾಂಕೆಟ್ ರಿಮೂವ್ ಮಾಡಿ ಸೈಡಲ್ಲಿ ಇಟ್ಟೆ. ಈಗ ಬೆಡ್ ಸ್ಪ್ರೆಡ್ ಚೇಂಜ್ ಮಾಡ್ತಾ ಇದ್ದಾರೆ. ನಾನು ವೀಕ್ಲಿ ಟ್ವೈಸ್ ಮಾಡ್ತೇನೆ, ಯಾಕಂದರೆ ನನ್ನ ಮಗಳು ಚಿಕ್ಕವಳು, ಅವಳು ಇವಾಗಲೂ ಹಾಸಿಗೆಯಲ್ಲಿ ಮೂತ್ರ ಮಾಡ್ಕೊಳ್ತಾಳೆ. ನಾನು ಇದು ಹಾಕಿರ್ತೇನೆ, ಏನು ಅಡುಗೆ ಮ್ಯಾಟ್ ಹಾಕಿರ್ತೇನೆ, ಬಟ್ ಸ್ಟಿಲ್ ಅವಳು ಹೊರಳಾಡ್ತಾಳಲ್ಲ, ಆಚೆ ಈಚೆ ಅಂತೂ ಒದ್ದೆ ಆಗ್ತದೆ. ಸೊ ನಾನು ವೀಕ್ಲಿ ಟ್ವೈಸ್ ಆದಷ್ಟು ಟ್ರೈ ಮಾಡ್ತೇನೆ. ಒಂದೊಂದು ಸತಿ ಅದು ಥ್ರೈಸ್ ಆಗ್ಬೋದು, 3 ಸತಿನೂ ಆಗ್ಬೋದು. ಸೊ ಹೀಗೆ ನಾನು ಬ್ಲ್ಯಾಂಕೆಟ್ಸ್ ಎಲ್ಲ ಫ್ರೆಶ್ ಆಗಿರಲಿಕ್ಕೆ ಟ್ರೈ ಮಾಡ್ತೇನೆ. ಬ್ಲ್ಯಾಂಕೆಟ್ಸು ಅಷ್ಟೇ, ನಾನು ಒಂದು 2 ತಿಂಗಳಿಗೆ ಒಂದು ಸತಿ ಎಲ್ಲ ಒಗ್ದು ಹಾಕ್ತೇನೆ, ಅಥವಾ ಯಾವಾಗಾದರೂ ಬಿಸಿಲಿಗೆ ಹಾಕ್ತಾ ಇರ್ತೇನೆ. ಬಿಸಿಲಿದ್ದಾಗ ಒಂದು ಆ ಫ್ರೆಶ್ನೆಸ್ ಇರ್ತದೆ ಅಂತ, ಇಲ್ಲಾಂದರೆ ಮೂತ್ರ ಸ್ಮೆಲ್ ಬರ್ತಾ ಇರ್ತದೆ. ಮಕ್ಕಳು ದೊಡ್ಡದಾಗ್ತಾ ಇದ್ದಾರೆ ಅಲ್ವಾ, ಇದು ಫೇಸ್ ಮಾಡ್ತಾರೆ ಅಂದ್ಕೊಳ್ತೀನಿ ಎಲ್ಲರೂ. ಬಟ್ ಯಾರು ಹೇಳ್ತಾರೋ ಹೇಳಲ್ವೋ ಗೊತ್ತಿಲ್ಲ. ಈಗ ನಾನು ಹೊಸ ಬೆಡ್ ಸ್ಪ್ರೆಡ್ ಹಾಕ್ತಾ ಇದ್ದೇನೆ. ಇದು ಅಷ್ಟೇ, ನಮ್ಮದು ಒಂದು ಡೈಲಿ ಟಾಸ್ಕ್ ಅಂತ ಅಲ್ಲ, ಬಟ್ ನಮ್ಮ ರೂಟೀನಲ್ಲಿ ಇದು ಇನ್ಕ್ಲೂಡ್ ಆಗ್ತದೆ ಅಲ್ವಾ. ನಾವು ನೀಟಾಗಿ ಇಟ್ಕೊಳ್ಳೋದು, ರೂಮ್ನ ಹಾಕ್ಬೋದು, ಬೆಡ್ನ ಹಾಕ್ಬೋದು, ಇದು ಒಂದು ಇನ್ಕ್ಲೂಡೆಡ್ ಅಂತ ಪಾರ್ಟ್. ಸೊ ಇದನ್ನು ನಾವು ಅಷ್ಟೇ ಇದರಿಂದ ಮಾಡಬೇಕು. ಫಸ್ಟ್ ನಾವು 4 ಜನನೂ ಒಟ್ಟಿಗೆ ಮಲ್ಕೊಳ್ತಾ ಇದ್ವಿ. ಯಾವಾಗ ನನ್ನ ಮಗಳು ಸ್ವಲ್ಪ ದೊಡ್ಡವಳಾಗ್ತಾ ಇದ್ಲು, ಆಗ ನಮ್ಮ ಮಗನನ್ನು ಸಪ್ರೇಟಾಗಿ ಮಲಸೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅವನು ತಕ್ಷಣವೇ ಕಲ್ತ್ಬಿಟ್ಟ, ಜಾಸ್ತಿ ಟೈಮ್ ತಗೊಳ್ಳೇ ಇಲ್ಲ ಅವನು. ಒಂದಿನ ಎರಡು ದಿನ ಅಷ್ಟೇ ಅವನು ಬಂದಿದ್ದು ನೈಟಲ್ಲಿ ಎತ್ಕೊಂಡು. ಅದಾದಮೇಲೆ ಅವನು ಅವನ ರೂಮಲ್ಲೇ ಮಲಕೋದಕ್ಕೆ ಸ್ಟಾರ್ಟ್ ಮಾಡಿದ. ಸೊ ನಮಗಿಲ್ಲಿ ಆರಾಮಾಯಿತು. ಹಾಗಾಗಿ ಈ ಒಂದು ವಿಷಯದಿಂದ ಅವನ ರೂಮು ಸ್ವಲ್ಪ ಏನು ಅವನ ಬ್ಲ್ಯಾಂಕೆಟ್ ಫೋಲ್ಡ್ ಮಾಡಲಿಕ್ಕೆ ಬರೋದಿಲ್ಲ, ಯಾಕೆಂದರೆ ಅದು ವೆಯ್ಟ್ ಇರ್ತದಲ್ಲ. ನಾನು ಹೇಳ್ತೇನೆ, ಹೇಳಿಕೊಟ್ಟಿದ್ದೇನೆ, ಹೇಳಿದಾಗ ಮಾಡ್ತಾನೆ. ಆಮೇಲೆ ಅವನಿಗೆ ಅದು ನೆನಪು ಬರೋದಿಲ್ವ ಏನೋ ಗೊತ್ತಿಲ್ಲ, ಅಥವಾ ಬೆಳಗ್ಗೆ ಲೇಟ್ ಆದರೆ ಹೋಗೋ ಗಡಿಬಿಡಿಯಲ್ಲಿದ್ದರೆ ಅವನು ಅದೆಲ್ಲ ಮಾಡೋದಿಲ್ಲ. ಸೊ ಅದು ನನಗೆ ಒಂದು ಕೆಲಸ ಇರ್ತದೆ, ಆಲ್ಮೋಸ್ಟ್ ಅದು ಇರ್ತದೆ. ಅವನು ಒಂದೊಂದು ದಿನನೇ ಬ್ಲ್ಯಾಂಕೆಟ್ಸ್ ಫೋಲ್ಡ್ ಮಾಡೋದು, ಅಲ್ಲೂ ನಾನು ಸ್ವಲ್ಪ ಫೋಲ್ಡ್ ಮಾಡಿ ಬಟ್ಟೆ ಇದ್ರೆ ಎತ್ತಿಟ್ಟು ಬೆಡ್ ಸ್ಪ್ರೆಡ್ ಸರಿ ಮಾಡಿಕೊಂಡು ಎಲ್ಲ ನೀಟಾಗಿ ಇಡ್ತೇನೆ. ಓಕೆನಾ. ಇದಾದ ಮೇಲೆ ಮತ್ತೆ ನಾನು ಸ್ವಲ್ಪ ಈ ಊಟ ಎಲ್ಲ ಆದಮೇಲೆ ಒಂದು ಡೈನಿಂಗ್ ಟೇಬಲೆಲ್ಲ ಸ್ವಲ್ಪ ಅದು ಇದಾಗಿರ್ತದಲ್ಲ, ಅದನ್ನು ಸ್ವಲ್ಪ ಸೆಟ್ ಮಾಡುವ, ನೀಟ್ ಮಾಡುವ ಅಂತ.
ಇಲ್ಲಿ ಎಲ್ಲ ತಂದಿದ್ದು ಹಾಗಾಗೇ ಬಿಟ್ಟಿತ್ತು. ಸೊ ಫಸ್ಟ್ ಎಲ್ಲ ನಾನು ಎತ್ತಿಡ್ತಾ ಇದ್ದೀನಿ ಸೈಡಲ್ಲಿ. ಯಾವುದೇ ವಸ್ತು ಅಥವಾ ಏರಿಯಾ ಇರಲಿ, ನೀವು ಕ್ಲೀನ್ ಮಾಡಬೇಕಂದ್ರೆ ಫಸ್ಟ್ ಅದನ್ನು ಫುಲ್ ಆ ಜಾಗನ ನೀವು ಎಂಪ್ಟಿ ಮಾಡ್ಕೊಳ್ಬೇಕಾಗ್ತದೆ. ಆವಾಗಲೇ ನಿಮಗೆ ಅದನ್ನು ಹೇಗೆ ಆರ್ಗನೈಸ್ ಮಾಡೋದು ಅಂತ ಐಡಿಯಾ ಬರ್ತದೆ. ಸೊ ನಾನೆಲ್ಲ ಎತ್ತಿ ಸೈಡಿಗೆ ಇಡ್ತಾ ಇದ್ದೇನೆ. ಸ್ವಲ್ಪ ಈ ಮಿಸ್ಟರ್ ಮಜಲ್ ಏನಿದೆ ಕಿಚನ್ ಕ್ಲೀನರ್, ಅದನ್ನು ನಾನು ಸ್ಪ್ರೇ ಮಾಡ್ತೇನೆ. ಎಂಥ ಸ್ಟಬರ್ನ್ ಸ್ಟೇನ್ಗಳಿದ್ದರೂ ಇದರಲ್ಲಿ ಆರಾಮಾಗಿ ಹೋಗ್ತದೆ ಒಂದೇ ಸ್ವೈಪಲ್ಲಿ. ಸೊ ಇದನ್ನು ಸ್ಪ್ರೇ ಮಾಡಿ 5 ಮಿನಿಟ್ಸ್ ಎಲ್ಲ ವೇಟ್ ಮಾಡೋದು ಬೇಡ, ಇಮಿಡಿಯೇಟ್ಲಿ ನೀವು ವೈಪ್ ಮಾಡ್ಬೋದು. ಒಂದು ಹಳೆ ಬಟ್ಟೆ ತಗೊಂಡು ನಾನು ಫುಲ್ ಕ್ಲೀನ್ ಮಾಡ್ತಾ ಇದ್ದೇನೆ. ನೋಡಿ ಎಷ್ಟು ಈಸಿಯಾಗಿ ಒಂದ್ಸತಿ ಉಜ್ಜಿದಾಗಲೇ ಕ್ಲೀನ್ ಆಗ್ತಾ ಇದೆ ಅಂತ ನೀವು ನೋಡ್ಬೋದು. ಇದಾದಮೇಲೆ ನೀಟಾಗಿ ಫುಲ್ ಒಂದ್ಸತಿ ಒರೆಸ್ಕೊಳ್ತಾ ಇದ್ದೇನೆ. ಇನ್ನು ಟೇಬಲ್ ಡೆಕೋರೇಷನ್ ಐಡಿಯಾ ಬಗ್ಗೆ ಏನಾದರೂ ಇದ್ದರೆ ನೀವು ಟೇಬಲ್ ರನ್ನರ್ಸ್ ಯೂಸ್ ಮಾಡ್ಬೋದು, ಪ್ಲೇಸ್ ಮ್ಯಾಟ್ಸ್ ಯೂಸ್ ಮಾಡ್ಬೋದು. ಡಿಫ್ರೆಂಟ್ ವೆರೈಟೀಸ್ ಕಲರ್ಸ್ ಎಲ್ಲ ಡಿಸೈನ್ಸ್ ಎಲ್ಲ ಸಿಗ್ತದೆ ನಿಮಗೆ ಫ್ಲಿಪ್ಕಾರ್ಟ್ ಅಮೆಝಾನಲ್ಲೆಲ್ಲ ಚೆಕ್ ಮಾಡ್ಬೋದು ನೀವು. ಸೊ ನಾನು ಇಲ್ಲಿ ಟೇಬಲ್ ಕ್ಲೀನ್ ಮಾಡ್ತಾ ಇರುವಾಗ ನನ್ನ ಮಗ ದೀಪ ಇಡ್ತಾ ಇದ್ದ, ಆ ಗ್ಲಿಮ್ಸ್ ನೋಡ್ಕೊಂಡು ಬನ್ನಿ ಆ ಒಂದು ಶ್ಲೋಕ ಎಲ್ಲ. ನೋಡಿದ್ರಲ್ಲ ನನ್ನ ಮಗಳು ಎಷ್ಟು ಪೋಕ್ರಿ ಅಂತ, ಅವನಿಗೆ ಹೊಡಿತಾಳೆ ಅಷ್ಟು ಚೋರವಳು. ಈಗ ಕಮ್ ಬ್ಯಾಕ್ ಟು ಟೇಬಲ್ ಡೆಕೋರೇಷನ್, ನಾನಿಲ್ಲಿ ಒಂದು ರನ್ನರ್ ಯೂಸ್ ಮಾಡ್ತಾ ಇದ್ದೇನೆ. ಫ್ರೂಟ್ ಬಾಸ್ಕೆಟಲ್ಲಿ ಆಲ್ರೆಡಿ ಫ್ರೂಟ್ಸ್ ಇತ್ತು, ಹಾಗೆ ಆಚೆ ಇರೋದು ಅದು ಪೂಜೆಗಂತ ಯೂಸ್ ಮಾಡಿದ್ದು. ಸೊ ನಾನೇನು ಮಾಡ್ತೇನೆ, ಫಸ್ಟು ಹಳೇದು ಫ್ರೂಟ್ಸ್ ಏನಿತ್ತಲ್ಲ ಅದನ್ನೆಲ್ಲ ತೆಗೆದು ಸೈಡಲ್ಲಿ ಇಡ್ತಾ ಇದ್ದೇನೆ, ಹೊಸ ಫ್ರೂಟ್ಸ್ ಫಸ್ಟು ಇಡ್ತಾ ಇದ್ದೇನೆ. ಇದರಿಂದ ನಾವು ನಮಗೆ ಗೊತ್ತಾಗ್ತದೆ ಯಾವುದು ನಾವು ಫ್ರೆಶ್ ಆಗಿ ತಂದಿರೋದು, ಯಾವುದು ಸ್ವಲ್ಪ ಹಳೆಯದು, 1 ಡೇ 2 ಡೇ ಆರ್ 1 ವೀಕ್ ಹಳೆಯದು ಅಂತ ಡಿಫ್ರೆನ್ಷಿಯೇಟ್ ಮಾಡಿ ನಾವು ಆ ಪ್ರಕಾರ ಯೂಸ್ ಮಾಡ್ಬೋದು. ಸೊ ಈಗ ನಾನು ಅದು ಫ್ರೂಟ್ ಬಾಸ್ಕೆಟ್ ಮಿಡಲಲ್ಲಿ ಇಟ್ಟೆ. ಈಗ ಇನ್ನೊಂದು ಸಪ್ರೇಟೆಡ್ ಟ್ರೇಯಲ್ಲಿ ನಾನು ಈ ಸ್ಪೈಸ್ ಡಿಸ್ಪೆನ್ಸರ್ ಎಲ್ಲ ಇಡ್ತಾ ಇದ್ದೇನೆ, ಅದರಲ್ಲಿ ಚಿಲ್ಲಿ ಪೌಡರ್, ಚಿಲ್ಲಿ ಫ್ಲೇಕ್ಸ್, ಪೆಪ್ಪರ್ ಪೌಡರ್, ಸಾಲ್ಟ್ ಇದೆಲ್ಲ. ಹಾಗೆ ಇದು ಒಂದು ಸ್ವೀಟ್ ಡಬ್ಬ, ಯಾರಿಗಾದರೂ ಸ್ವೀಟ್ ತಿನ್ನಬೇಕಂತ ಅನಿಸಿದರೆ ಅಲ್ಲಿ ಹುಡುಕೋದಕ್ಕಿಂತ ಇಲ್ಲ ಇಟ್ಟರೆ ಮಕ್ಕಳಿಗೆ ಬೇಕಾದಾಗ ಹಸ್ಬೆಂಡಿಗೆ ಬೇಕಾದಾಗ ತಿಂತಾ ಇರ್ತಾರೆ. ಈಗ ಚೇರ್ನ ಸೆಟ್ ಮಾಡ್ತಾ ಇದ್ದೇನೆ. ಲೈಫಲ್ಲಿ ಎಷ್ಟೇ ಅಪ್ಸ್ ಆ್ಯಂಡ್ ಡೌನ್ಸ್ ಇರ್ಬೋದು, ಹೀಗೆ ನಾವು ಮನೇನ ನೀಟ್ ಮಾಡ್ಕೊಳ್ಳೋದು, ಕ್ಲೀನ್ ಮಾಡ್ಕೊಳ್ಳೋದು, ಎಲ್ಲ ಮತ್ತೆ ರೀಅರೇಂಜ್ ಮಾಡ್ಕೊಳ್ಳೋದು, ಹಾಗೆಯೇ ನಮ್ಗೆ ಇಷ್ಟವಾದ ಕೆಲಸ ಮಾಡೋದೇ ನಮ್ಮ ಪ್ರಾಬ್ಲಮ್ಗಳಿಗೆ ಒಂದು ಥೆರಪಿ ಅಂತ ನನ್ನ ಅನಿಸಿಕೆ. ನಿಮ್ಗೆ ಏನು ಅನಿಸ್ತದೆ ಕಾಮೆಂಟಲ್ಲಿ ಹೇಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.